ತಮ್ಮ ಬಂಧು ಬಳಗ ಇವರೇನೆ, ಅಭಿಮಾನಿಗಳ ಬಲದಲ್ಲಿವರು ದೇವರೇನೆ. ನಮಸ್ಕಾರ ಆತ್ಮೀಯ ಪ್ರಗತಿ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರುಪ್ರಸಾದ್ ಮಾಡುವಂತಹ ವಿಶೇಷ ನಮಸ್ಕಾರಗಳು. ಸೊ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಬ್ಬ ಸದೃಢ ನಾಯಕನನ್ನ ನಿಮಗೆ ಪರಿಚಯಿಸ್ತಾ ಇದ್ದೀವಿ. ಅದರಲ್ಲೂ ಕೂಡ ತುಮಕೂರು ಜಿಲ್ಲೆಯ ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಹೆಸರು ಸಾಕಷ್ಟು ಚಿರಪರಿಚಿತ. ಜೊತೆಗೆ ಅದೇ ಕ್ಷೇತ್ರದ ಅದೇ ತಾಲೂಕಿನ ಮನೆ ಮಗ. ಸೊ ಈಗ ಸಾಕಷ್ಟು ಜನರ ಬಯಕೆಯೂ ಕೂಡ ಆಗ್ತಾ ಇದೆ. ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಇವರೇ ನಮ್ಮ ನಾಯಕರಾಗಬೇಕು ಅನ್ನುವಂತಹ ಬಯಕೆ ಅಲ್ಲಿನ ನಾಗರಿಕರದು. ಸೊ ಹಾಗಿದ್ರೆ ಆ ಜನನಾಯಕನಾಗುವಂತಹ ವ್ಯಕ್ತಿತ್ವ ಯಾರು? ಸೊ ಇದೇ ಹೊತ್ತಿನ ವಿಶೇಷ ಜನನಾಯಕ. ಅಣ್ಣ ತಮ್ಮ ಬಂಧು ಬಳಗ ಇವರೇನೆ, ಅಭಿಮಾನಿಗಳ ಬಲದಲ್ಲಿ ಇವರು ದೇವರೇನೆ. ಎಸ್, ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಹೊಸ ಮುಖ ಮತ್ತು ಹಳೆಯ ವ್ಯಕ್ತಿತ್ವ ಈಗ ಸಾಕಷ್ಟು ಹೆಸರುವಾಸಿ ಆಗ್ತಾ ಇದೆ. ಜನಮಾನಸದಲ್ಲಿ ಆ ಹೆಸರು ಹರಿದಾಡ್ತಾ ಇದೆ. ಅವರೇ ಶ್ರೀಯುತ ಹೆಚ್ ಡಿ ರಾಜೇಶ್ ಗೌಡ. ಅವರು ಬಿಜೆಪಿಯ ಪಕ್ಷದಲ್ಲಿ ಗುರುತಿಸಿಕೊಂಡು ಸಾಕಷ್ಟು ವರ್ಷಗಳಿಂದಲೂ ಕೂಡ ತಮ್ಮದೇ ಆದಂತಹ ಕಾಯಕ ನಿಷ್ಠೆಯಿಂದ ಜನರನ್ನ ಸೇವೆ ಮಾಡ್ತಾ ಬಂದಿದ್ದಾರೆ. ಸಮಾಜ ಸೇವೆಯಲ್ಲೂ ಕೂಡ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಜನರ ಅಭಿಲಾಷೆ 2023 ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ನಾಯಕರಾಗಬೇಕು ಅನ್ನುವಂಥದ್ದು. ಸ್ವತಃ ಅವರೇ ನಮ್ಮ ಜೊತೆ ಇದ್ದಾರೆ, ಜನನಾಯಕ ವಿಶೇಷ ಕಾರ್ಯಕ್ರಮದಲ್ಲಿ ಅವರನ್ನ ಮಾತನಾಡಿಸೋಣ. ನಮಸ್ಕಾರ ರಾಜೇಶ್ ಗೌಡ್ರೆ. ನಮಸ್ಕಾರ. ಜನನಾಯಕ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ. ಎಸ್, ಜನನಾಯಕ ಆಗಬೇಕು ಅಂತಂದ್ರೆ ಸಾಕಷ್ಟು ಜನರ ಹತ್ತಿರ ಇರಬೇಕು ಅನ್ನುವಂಥ. ಸೊ ತಾವು ಹೇಗೆ ತಮ್ಮ ಪರಿಚಯ, ಅದರ ಜೊತೆಗೆ ಜನರು ತುಂಬಾ ಬಯಸ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ನಾವು ಕೇಳ್ತಾ ಇದ್ದೀವಿ. ಸೊ ಈಗ ಕುಣಿಗಲ್ ವಿಧಾನಸಭಾ ಕ್ಷೇತ್ರ ಅಂತಂದ್ರೆ ಸಾಕಷ್ಟು ಇತಿಹಾಸ ಇದೆ ಆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ. ಎಂತೆಂಥ ಘಟಾನುಘಟಿ ನಾಯಕರೆಲ್ಲವೂ ಕೂಡ ಸ್ಪರ್ಧಿಸಿ ಆಯ್ಕೆ ಆದಂಥವ್ರು, ವೈ ಕೆ ರಾಮಯ್ಯನ್ ಅಂಥವ್ರು ದ ನೇಮ್ಲಿ ಪರ್ಸನ್. ಸೊ ಅಂಥವ್ರನ್ನ ನೆನೆಸ್ಕೊಳ್ಬೇಕಾಗುತ್ತೆ. ಸೊ ಮೊದಲನೇದಾಗಿ ನಮ್ಮ ಕ್ಷೇತ್ರದ ಬಗ್ಗೆ, ತಮ್ಮ ಬಗ್ಗೆ ಏನು ಹೇಳ್ತೀರಿ? ನಾನು ಮೂಲತಃ ಕುಣಿಗಲ್ ತಾಲೂಕು ಆಲ್ಕೆರೆ ಹೊಸಹಳ್ಳಿ ಗ್ರಾಮದ ವ್ಯಕ್ತಿ. ನಾನು 2014 ರಾಜಕೀಯವಾಗಿ ಕುಣಿಗಲ್ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡು ನನ್ನದೇ ಆದ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ, ಸಮಾಜಮುಖಿ ಕೆಲಸನ. 2018 ವಿಧಾನಸಭಾ ಎಲೆಕ್ಷನ್ನಲ್ಲೂ ಸಹ ನಾನು ಭಾರತೀಯ ಜನತಾ ಪಾರ್ಟಿಯಿಂದ ಟಿಕೆಟ್ ಅಪೇಕ್ಷಿತನಾಗಿದ್ದೆ. ಕಾರಣಾಂತದ್ರಿಂದ ಟಿಕೆಟ್ ಕೈ ತಪ್ಪಿತ್ತು. ಈ ಸಲ ನಾನು ಪ್ರಬಲವಾಗಿ ಆಕಾಂಕ್ಷಿಯಾಗಿ ಹೊರಗೆ ಹೋಗ್ತಾ ಇದ್ದೀನಿ. ನನ್ನದೇ ಆದ ಕೆಲಸಗಳನ್ನ ನಾನು ಮಾಡ್ತಾ ಇದ್ದೀನಿ ಅಲ್ಲಿ. ಓಕೆ. ತುಂಬ ಜನ ಬಯಸುವಂಥದ್ದು ಸೊ ಒಂದು ಚೇಂಜ್ ಓವರ್ ಬೇಕು ಅಂತ ಹೇಳ್ತಾ ಇರೋದು. ಸೊ ಹಳೆಯ ಪುಸ್ತಕಕ್ಕೆ ಎಷ್ಟು ಬಾರಿ ಹೊಸ ಬೈಂಡನ್ ಹಾಕೋದಕ್ಕೆ ಸಾಧ್ಯ? ನಾವು ಪುಸ್ತಕವನ್ನೇ ಬದಲಾವಣೆ ಮಾಡೋಣ, ಒಂದು ಜನರ ಅಭಿಲಾಷೆ ಅದು. ಸೊ ಆ ರೀತಿಯಾಗಿ ಕ್ಷೇತ್ರದಲ್ಲಿ ಯಾವ ರೀತಿಯಾದಂಥ ನಿಮ್ಮ ಪರವಾದಂಥ ಅಲೆ ಇದೆ ಜನರಿಗೆ? ಇವತ್ತು ಕ್ಷೇತ್ರದಲ್ಲಿ ಹೊಸ ಮುಖನ ಬಯಸ್ತಾ ಇರೋದು ಸಹಜ. ಕ್ಷೇತ್ರಕ್ಕೆ ಹೊಸ ಮುಖ ಬೇಕು ಅನ್ನೋದು ಜನಗಳ ಅಭಿಪ್ರಾಯ ಅದು. ಸೊ ಅದ ನಿಟ್ಟಿನಲ್ಲಿ ನಾನು ಒಂದು ಹೆಜ್ಜೆ ಮುಂದಿದ್ದೀನಿ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮುಂದಿನ ವಿಚಾರಗಳು ಪಾರ್ಟಿಗೆ ಸಂಬಂಧಪಟ್ಟಂಥ ವಿಚಾರಗಳು ಇರ್ತವೆ. ಸೊ ಜನದ ಮನಸ್ಸಲ್ಲಿ ನಾನು ಸ್ವಲ್ಪನಾದರೂ ಸ್ಥಾನ ಹಿಡಿದಿದ್ದೀನಿ ಅಂತ ನಾನು ಈ ಕ್ಷಣದಲ್ಲಿ ಹೇಳಬಲ್ಲೆ. ಓಕೆ. ಸೊ ಈಗ ಪಕ್ಷ ಅಂತ ಬಂದಾಗ, ಸೊ ಪಕ್ಷ ನಿಷ್ಠೆ ಕೂಡ ಬಹಳ ದೊಡ್ಡ ಮಟ್ಟದ ಒಂದು ನಮಗೆ ಬ್ಯಾಕಪ್ ಇದ್ದ ಹಾಗೆ. ಯಾವುದೇ ಆಗಲಿ, ನಾವು ಕಾಯಕ ನಿಷ್ಠೆ ಅನ್ನುವಂಥದ್ದು. ಸೊ ನಿಮಗೆ ಜನಸೇವೆ ಅನ್ನುವಂಥದ್ದು ಸ್ಫೂರ್ತಿ ಅಥವಾ ನಿಮಗೆ ಆ ಕೆಲಸ ಮಾಡಬೇಕು? ಸೊ ಪಕ್ಷದ ವಿಚಾರ ಬಿಟ್ಟುಬಿಡೋಣ, ಅವ್ರು ರಾಜಕೀಯ ಅದನ್ನು ಬಿಟ್ಟರೆ ಜನಸೇವೆ ಮಾಡಬೇಕು ಅಂತ ಎಲ್ರಿಗೂ ಅನಿಸಲ್ಲ. ಸೊ ಪರ್ಟಿಕ್ಯುಲರ್ ಆಗಿ ಕೆಲವ್ರನ್ನ ನೊಂದಿರೋರನ್ನ ನೋಡಿರ್ತಾರೆ ಅಥವಾ ಸ್ವತಃ ತಾವೇ ಅದನ್ನು ಅನುಭವಿಸಿರ್ತಾರೆ. ಸೊ ಅಂಥವರಿಗೆ ಮಾತ್ರ ಈ ಜನಸೇವೆ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ತಮ್ಮ ಮಟ್ಟಿಗೆ ಹೇಗೆ ಅಂತ? ಖಂಡಿತ. ಯಾಕೆಂದರೆ ನಾನು ನನ್ನ ಬಾಲ್ಯದ ದಿನಗಳನ್ನು ನೆನೆಸ್ಕೊಂಡಾಗ, ನಮ್ಮದು ಒಂದು ಕೃಷಿಕ ಕುಟುಂಬ, ನಾನು ಕಷ್ಟ ಜೀವಿನೇ, ನಾನು ಕಷ್ಟಪಟ್ಟು ಬೆಂಗಳೂರಿಗೆ ಹೋಗಿ ಒಂದು ಉದ್ಯೋಗ ಸೃಷ್ಟಿ ಮಾಡಿ ನಂದೇ ಒಂದು ಸಂಸ್ಥೆ ಕಟ್ಟಿ ಅದರಲ್ಲಿ 100 ಜನಕ್ಕೆ ನಾನು ಉದ್ಯೋಗ ಕೊಟ್ಟು ಎಲ್ಲ ಮಾಡಿದೆ. ನಂತರ ನಾನು ಏನಾದರೂ ಹುಟ್ಟೂರಿಗೆ ಮಾಡಬೇಕು ಅನ್ನೋ ಒಂದು ಇದು ನನ್ನ ಅಭಿಲಾಷೆ ಮನಸ್ಸಲ್ಲಿ ನಾನು ಸಂಕಲ್ಪ ಮಾಡಿಕೊಂಡು ನನ್ನ ಕ್ಷೇತ್ರವಾದಂಥ ಕುಣಿಗಲ್ ಕ್ಷೇತ್ರಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ನಂದೇ ಆದ ಅನ್ನೋದೊಂದು. ಇದರಿಂದ ನಾನು ಸಮಾಜಮುಖಿ ಕೆಲಸಗಳನ್ನು ತುಂಬ ಜನಕ್ಕೆ ತುಂಬ ಥರ ಮಾಡ್ತಾ ಬಂದಿದ್ದೀನಿ. ಈಗ ಒಂದು ನನ್ನ ಕಾರ್ಯಗಳನ್ನ ನೀವು ನೋಡ್ತಾ ಹೋದರೆ
ಆರೋಗ್ಯ ಮೇಳ ಇರ್ಬೋದು, ಉದ್ಯೋಗ ಮೇಳ ಇರ್ಬೋದು, ಮತ್ತು ದೀನದಲಿತರಿಗೆ ಹಿಂದುಳಿದವ್ರಿಗೆ ಆರ್ಥಿಕವಾಗಿ ಸಹಾಯ ಮಾಡೋಂಥದ್ದು, ಸಾಮಾಜಿಕವಾಗಿ ಸಹಾಯ ಮಾಡೋದು, ಮತ್ತು ಶಾಲಾ ಮಕ್ಕಳಿಗೆ ಫೀಸ್ ಕಟ್ಟೋಂಥದ್ದು ಇರ್ಬೋದು, ಮತ್ತು ಈ ತುಂಬ ನಿರ್ಗತಿಕರಿಗೆ ಮನೆಗಳು ಕಟ್ಕೊಡೋ ಅಂಥದ್ದು, ಈ ಥರ ಒಂದು ಸಾಮಾಜಿಕ ಕೆಲಸಗಳನ್ನ ನಾನು ಮಾಡ್ತಾ ಬಂದಿದ್ದೀನಿ. ಮತ್ತು ಹಲವಾರು ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡೋ ಅಂಥದ್ದು, ಈ ಕೆಲಸಗಳನ್ನೆಲ್ಲ ನಾನು ಪ್ರತಿನಿತ್ಯ ಮಾಡ್ತಾನೆ ಇದ್ದೀನಿ ಕ್ಷೇತ್ರದಲ್ಲಿ. 2014 ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಓಕೆ, ಅಂದರೆ ಭಾಳಷ್ಟು ಜನರಿಗೆ ಹತ್ತಿರವಾಗಿದ್ದೀರಿ ಅಂತ ಅನ್ನಿಸೋದು. ಖಂಡಿತ ಖಂಡಿತ. ಓಕೆ, ಸೊ ನಿಮಗೆ ಈ ಒಂದು ಸಮಾಜ ಸೇವೆಯ ಗುಣಗಳು, ಸೊ ನಿಮಗೆ ಹೇಳಿದ್ರೆ ಈ ಬಾಲ್ಯದಲ್ಲಿ ಕೃಷಿಕರು ಅಂತ, ಸೊ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳುವಂತಾರೆ, ತಂದೆ ತಾಯಿ, ಸೊ ಅವರಿಂದ ಬಂದಂತಹ ಗುಣಗಳು. ನನ್ನ ತಂದೆ ನನಗೆ ಈಸ್ ಮೈ ರೋಲ್ ಮಾಡೆಲ್, ಯಾವತ್ತಿಗೂ ಆದರ್ಶ ಆದರ್ಶನೇ. ಓಕೆ, ಅವರೇ ನನ್ನ ಹೀರೋ. ಸೊ ಅವರು ನನ್ನ ತಂದೆ ಹೇಳ್ತಿದ್ದ ಮಾತುಗಳು ನನಗೆ ಸುಮಾರು ಸಲ ನಾನು ಇದನ್ನ ಪ್ರಸ್ತಾಪ ಮಾಡ್ತಾನೆ ಇರ್ತೀನಿ. ಒಂದು ದೇಶ ಓದು ಇಲ್ಲ ಒಂದು ಕೋಶ ಓದು ಅಂತ ಹೇಳ್ತಾ ಇರೋರು ನಾನು. ಸ್ವಲ್ಪ ಕೋಶ ಓದೋದ್ರಲ್ಲಿ ನಾನು ವೀಕ್ ಇದ್ದೆ. ಓಕೆ, ಸೊ ಆದರೆ ದೇಶ ಸುತ್ತದ್ರಲ್ಲಿ ತುಂಬ ಫಾಸ್ಟ್ ಆಗಿದ್ದೆ. ಸೊ ಇವತ್ತು ನಾನು ಒಂದು SME ಎಕ್ಸ್ಪ್ರೆಸ್ ಅಂತ ಒಂದು ಸಂಸ್ಥೆನ ನಡೆಸ್ತಾ ಇದ್ದೀನಿ. ಆಲ್ ಓವರ್ ಇಂಡಿಯಾದಲ್ಲಿ ಒಂದು 35 ಬ್ರಾಂಚ್ಗಳು ನಂದೇ ಇದೆ. ಸುಮಾರು ಒಂದು 350 ಜನ ಕೆಲಸ ಮಾಡ್ತಾರೆ. ಸೊ 100+ crore ಟರ್ನ್ ಓವರ್ ಮಾಡುವಂಥ ಒಂದು ವ್ಯಕ್ತಿ ಒಂದು ರೂಪುಗೊಂಡಿದೆ ಅಂದರೆ ಅದಕ್ಕೆ ನನ್ನ ತಂದೆನೇ ರೋಲ್ ಮಾಡಲು. ಅಂದರೆ ಒಂದು ಯಶಸ್ವಿ ಉದ್ಯಮಿಯಾಗಿಯೂ ಕೂಡ ನೀವು? ಖಂಡಿತ ಖಂಡಿತ, ಯಶಸ್ವಿ ಉದ್ಯಮಿಯಾಗಿ ನಾನು ಗುರುತಿಸ್ಕೊಂಡಿದ್ದೀನಿ. ಸೊ ಅಂದರೆ ಈ ಪೈಕಿ ನಾವು ಹೇಳೋದು ಅಂತಂದರೆ, ರಾಜೇಶ್ ಗೌಡ್ರೆ, ಒಂದು ಕಡೆ ನಾವು ನೆನೆಯಲ್ಲಿ ನಿಂತು ಒಂದು ಸ್ಥಾನ ಬೇಕು, ಒಂದು ವೇದಿಕೆ ಬೇಕು. ಸಮಾಜ ಸೇವೆ ಮಾಡುವಂಥದ್ದು ನಿಜ. ಸೊ ಅದು ಎಲೆ ಮರೆಕಾಯಿ ಅಂತ ಇದ್ಕೊಂಡು ಮಾಡಲಿಕ್ಕೂ, ಜನರ ಮುಂದೆ ಬಂದು ಸಹಾಯ ಮಾಡಲಿಕ್ಕೂ ಅಥವಾ ಸೇವೆ ಮಾಡಲಿಕ್ಕೂ ಭಾಳಷ್ಟು ವ್ಯತ್ಯಾಸ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ, ಸೊ ಈಗ ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಹೆಸರು ಈಗ ಸಾಕಷ್ಟು ಚಾಲ್ತಿಯಲ್ಲಿದೆ. ಸೊ ಯಾವ ರೀತಿ ಇದನ್ನು ನೀವು ಮನಗಾಣ್ತಾ ಇದ್ರಿ, ಅದನ್ನು ನೀವು ಯಾವ ರೀತಿ ಸ್ಟ್ಯಾಂಡ್ ತಗೊಳ್ತಾರೆ ಅಂತ? ಸ್ಟ್ಯಾಂಡ್ ಅಂದರೆ ಈಗ ನೋಡಿ, ನಾನು ಸಮಾಜಮುಖಿ ಕೆಲಸಗಳನ್ನ ತುಂಬ ದಿನದಿಂದ ಮಾಡ್ತಾ ಇದ್ದೀನಿ. ಅದು ನಾನು ವೈಯಕ್ತಿಕವಾಗಿ ಮಾಡ್ತಾ ಇರೋದು. ಇವತ್ತು ಅಲ್ಲಿ ತಾಲೂಕಿನಲ್ಲಿ ತುಂಬ ಸಮಸ್ಯೆಗಳು ತಾಂಡವಾಡ್ತಾ ಇದ್ದಾವೆ. ಅದು ನಾನು ನನ್ನ ಕೈಲಾಗಿದ್ದು ವೈಯಕ್ತಿಕವಾಗಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡ್ಬೋದು. ಏನಾದರೂ ಒಂದು ಅಧಿಕಾರ ಅಂತ ಇದ್ದರೆ ಅವಾಗ ನಾವು ಜನಕ್ಕೆ ತುಂಬ ಸ್ಪಂದನೆ ಮಾಡ್ಬೋದು. ಮತ್ತು ಅಲ್ಲಿ ಜಿಲ್ಲೆಗೆ ಸ್ವಲ್ಪ ಕುಣಿಗಲು ದೂರ ಇದ್ರೂ ಬೆಂಗಳೂರು ಮಹಾನಗರಕ್ಕೆ ತುಂಬ ಹತ್ತಿರವಾದಂಥ ಸಿಟಿ. ಯಾಕೆಂದರೆ ನಮ್ಗೆ ಹೈವೇ ಪಾಸ್ ಆಗೋದ್ರಿಂದ, ದೊಡ್ಡ ಹೈವೇ ಪಾಸ್ ಆಗೋದ್ರಿಂದ ನಾವು ರಾಜಧಾನಿಗೆ ತುಂಬ ಹತ್ತಿರ ಇರೋದ್ರಿಂದ ಅಭಿವೃದ್ಧಿನಲ್ಲಿ ತುಂಬ ವಂಚಿತವಾಗಿದೆ. ಯಾಕೆಂದರೆ ಈಗ ಹಿಂದುಳಿದಿದೆ, ತುಂಬಾ ಹಿಂದುಳಿದಿದೆ. ಈಗ ಕುಣಿಗಲ್ಲು ಮಟ್ಟಿಗೆ ತೊಗೊಂಡ್ರೆ ನಿರುದ್ಯೋಗ ತುಂಬ ತಾಂಡವಾಡ್ತಾ ಇದ್ದಾರೆ. ಅಲ್ಲಿ ಯಾವುದೇ ಒಳ್ಳೆ ಇಂಡಸ್ಟ್ರೀಸ್ ಇಲ್ಲ. ಆಫ್ಟರ್ ವೈಕ್ಯರಾಮಯ್ಯ ಯಾರೂ ಏನಲ್ಲ ಅಭಿವೃದ್ಧಿ ಬಗ್ಗೆ ಗಮನ ಕೊಟ್ಟಿಲ್ಲ ಅನ್ನೋದು ನನ್ನ ಭಾವನೆ ಅನಿಸಿಕೆ. ಮತ್ತು ನೀರಾವರಿನಲ್ಲಿ ಹೇಮಾವತಿ ಬೇಸಿನ್ ತೊಗೊಂಡಾಗ ನಾವು ಲಾಸ್ಟಲ್ಲಿ ಬರ್ತೀವಿ. ಈಗೇನು ವರುಣನ ಕೃಪೆಯಿಂದ 2 ವರ್ಷದಿಂದ ಚೆನ್ನಾಗಿ ಮಳೆ ಆಗ್ತಾ ಇದೆ, ಅದು ಅದರದ್ದು ಅಭಾವ ಕಾಣ್ತಾ ಇಲ್ಲ. ಸೊ ಅಲ್ಲಿ ವಂಚಿತರಾಗಿದ್ದೇವೆ. ಮತ್ತು ಒಳ್ಳೆ ಆಸ್ಪತ್ರೆ ಇಲ್ಲ, ಒಳ್ಳೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಿಲ್ಲ. ಅಂದರೆ ಸರ್ಕಾರಿ ಶಾಲೆಗಳಾಗಲಿ ಸರ್ಕಾರಿ ಕಾಲೇಜ್ಗಳಾಗಲಿ ಅವು ಏನು ಅಭಿವೃದ್ಧಿ ಕಂಡಿಲ್ಲ. ಸೊ ಅಭಿವೃದ್ಧಿನಲ್ಲಿ ತುಂಬ ವಂಚಿತವಾಗಿದೆ ತಾಲೂಕು. ಅದ್ರ ಬಗ್ಗೆ ತುಂಬ ಗಮನ ಕೊಡಬೇಕು ಅನ್ನೋದು ನನ್ನ ಮನದಾಳದ ಇಚ್ಛೆ. ವೆರಿ ಗುಡ್. ಸೊ ಮತ್ತಷ್ಟು ಮಾತಾಡ್ತೀರಿ ವೀಕ್ಷಕರೇ. ಕುಣಿಗಲ್ ಅಂದ ತಕ್ಷಣ ನಮಗೆ ಬಹು ಮುಖ್ಯವಾಗಿ ನೆನಪಾಗುವಂಥದ್ದು ಎರಡು ವಿಚಾರ. ಒಂದು ಕುಣಿಗಲ್ ಕೆರೆ, ಇಡೀ ಶಿವನೇ ನೋಡೋದಕ್ಕೆ ಕುಣಿಗಲ್ ಕೆರೆ ಹತ್ರ ಬರ್ತಾರೆ ಅಂತ ಅಂದರೆ ವೈಭೋಗ ನೋಡೋದಕ್ಕೆ. ಸೊ ಅಂತಹ ಕುಣಿಗಲ್ ಇವತ್ತು ಸೊರಗಿದೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಕುಣಿಗಲ್ ಕುದುರೆ, ಸೊ ಇದು ಕೂಡ ರಾಷ್ಟ್ರವ್ಯಾಪಿಯಾಗಿ ಕುಣಿಗಲ್ ಹೆಸರು ಮಾಡಿರುವಂಥದ್ದು. ಸೊ ಇಂತಹ ಊರು ತುಮಕೂರು ಜಿಲ್ಲೆಯ ಈ ಒಂದು ತಾಲೂಕು ಸರ್ವ ಅಭಿವೃದ್ಧಿಗಳಿಂದ ಹಿಂದೆ ಸರಿದಿದೆ ಅಂತ ನನಗೆ ನೋವಾಗ್ತಾ ಇದೆ. ಸೊ ಹಾಗಾಗಿ ಏನಾದರೂ ಮಾಡಬೇಕು ಈ ಕ್ಷೇತ್ರಕ್ಕೆ ಅನ್ನೋದು ನಾನು ನನ್ನ ಕ್ಷೇತ್ರದಲ್ಲಿ ಹುಟ್ಟಿದ ಮೇಲೆ ಅಟ್ ಲೀಸ್ಟ್ ಈ ಒಂದು ವಿಚಾರಗಳನ್ನಾದರೂ ಗಮನಕ್ಕೆ ತೆಗೆದುಕೊಳ್ಬೇಕು ಅನ್ನೋದು ಮಾತು. ಸೊ ಹಾಗಾಗಿ, ಸೊ ಇದೆಲ್ಲ ಒಂದು ಕಡೆ ರಾಜೇಶ್ ಗೌಡರ ಈ ಒಂದು ನಿಲುವು ಮುಂದೆ ಅವರನ್ನು ಸೊ ಯಾವ ಹಾದಿಗೆ ತೆಗೆದುಕೊಂಡು ಹೋಗುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇದೆ, ಜೊತೆಗೆ ಜನರ ಅಪೇಕ್ಷೆಯೂ ಇದೆ. ಮತ್ತಷ್ಟು ನಾನು ಮಾತನಾಡ್ತೀನಿ. ರಾಜೇಶ್ ಗೌಡ್ರೆ, ಇನ್ನು ಅಭಿವೃದ್ಧಿ ಬಗ್ಗೆ ನೀವು ಕನಸನ್ನು ಹೊಂದಿದ್ದೀರಿ. ಕುಣಿಗಲ್ ಕ್ಷೇತ್ರ ಇನ್ನೂ ಕೂಡ ಸಾಕಷ್ಟು ಅಭಿವೃದ್ಧಿ ಕಾಣಬೇಕಾಗಿದೆ ಅಂತ ನಿಜ. ಯಾಕೆಂದರೆ ತುಮಕೂರು ಜಿಲ್ಲೆಗೆ ಹತ್ತಿರವಿದ್ದರೂ ಕೂಡ 40 kilometers ಆಸ್ಪಾಸ್ ಅಂತ ಅನಿಸುತ್ತೆ. ಅಷ್ಟಿದ್ದರೂ ಕೂಡ ಯಾವುದೇ ಅಭಿವೃದ್ಧಿ ವಿಚಾರಗಳು ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ನೀವು ಹೇಳ್ತಾ ಇದ್ದಾಗ, ಬಹುಶಃ ಅದರ ಅಭಿವೃದ್ಧಿಗೆ ಯಾರು ಕೂಡ ಶ್ರಮಿಸಿಲ್ವಾ ಈ ಹಿಂದೆ ಇದ್ದಂತಹ ಜನ ನಾಯಕರು ಆಫ್ಟರ್ YK ರಾಮಯ್ಯ? ಹೇಗೆ
ಇಲ್ಲಿ ನೋಡಿ, ಇಲ್ಲಿ ಅಭಿವೃದ್ಧಿ ಅಂದರೆ ಬರೀ ನಾನು ರೋಡ್ ಮಾಡಿದೆ ರಸ್ತೆ ಮಾಡಿದೆ ಅನ್ನೋದು ಅಭಿವೃದ್ಧಿ ಅಂತ ನಾನು ಅನ್ಕೊಳ್ಳಲ್ಲ. ಯಾಕೆ ಅಂದರೆ ಅದು ಪ್ರತಿ ಕ್ಷೇತ್ರದಲ್ಲೂ ಅವು ನಡೀತವೆ. ಓಕೆ, ಮಾಡಲೇಬೇಕಾಗಿರುತ್ತೆ ಜನನಾಯಕರಾದವರು. ಮತ್ತೆ ಅಲ್ಲಿ ಗುರುತಿಸಂತ ಕೆಲಸಗಳು ಏನೂ ಆಗಿಲ್ಲ. ಓಕೆ, ಈಗ ಒಂದು ಉದ್ಯೋಗ ಸೃಷ್ಟಿ ಮಾಡೋಂಥದ್ದು ಯಾರು, ಒಂದು ಇಂಡಸ್ಟ್ರಿ ಆಗಿರ್ಬೋದು, ಮತ್ತೆ ಒಳ್ಳೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇಲ್ಲ. ಕುಣಿಗಲ್ ಪಟ್ಟಣನೇ ಅದು ಪುರಸಭೆನೇ ಅಭಿವೃದ್ಧಿ ಆಗಿಲ್ಲ. ಸೊ ಇವತ್ತು ತುಂಬಾ ಕಂಜೆಸ್ಟೆಡ್ ಕುಣಿಗಲ್ ಟೌನು. ಸೊ ಅದಕ್ಕೆ ಯಾವುದು ಮಾಸ್ಟರ್ ಪ್ಲಾನೇ ಮಾಡಿಲ್ಲ ಅವರು. ಮತ್ತೆ ಅದೊಂದು ಯು ಜಿ ಡಿ ಅಂಡರ್ನಲ್ಲಿ ಏನು ಅಭಿವೃದ್ಧಿ ಆಗಬೇಕಿತ್ತು ಅದೂ ಏನು ಅಲ್ಲ, ಅಭಿವೃದ್ಧಿ ಕಾಣ್ತಾ ಇಲ್ಲ. ಹಳ್ಳಿಗಿಂತ ಕಡೆ ಮಾಡಿಬಿಟ್ಟಿದ್ದಾರೆ. ಆ ಮಟ್ಟದಲ್ಲಿ ಟೌನ್ ಇದೆ, ಅದು ಅಪ್ಗ್ರೇಡ್ ಮಾಡಬೇಕು ಅದು ಒಂದು. ಮತ್ತೆ ಅಲ್ಲಿ ಕುಣಿಗಲಲ್ಲಿ ಯಾರೆಲ್ಲ ಎಜುಕೇಷನ್ ಮಾಡ್ತಾರೆ, ಸೊ ಆಲ್ಮೋಸ್ಟ್ ಎಲ್ಲ ಉದ್ಯೋಗ ಅರಸಿ ಬೆಂಗಳೂರು ಕಡೆನೇ ಹೋಗ್ತಾರೆ, ಬೆಂಗಳೂರು ಕಡೆನೇ ಹೋಗ್ತಾರೆ. ಸೊ ಹಳ್ಳಿನಲ್ಲಿ ಇವತ್ತು ಯುವಕರನ್ನ ಕಾಣೋದೆ ಕಷ್ಟ ಆಗಿದೆ. ಆ ಪರಿಸ್ಥಿತಿನಲ್ಲಿ ಕುಣಿಗಲ್ ತಾಲೂಕಿದೆ. ಮತ್ತೆ ನೀರಾವರಿನಲ್ಲಿ ವಂಚಿತವಾಗಿತ್ತು, ಈಗ ಮಳೆಯಿಂದ ಕೆರೆಗಳು ತುಂಬಿದೆ. ಅದಕ್ಕೆ ಇದು ತಾತ್ಕಾಲಿಕ, ಎಲ್ಲರೂ ಬಾಗಿನ ಬಿಡಕ್ಕೆ ಹೋಗ್ತಾ ಇದ್ದಾರೆ, ನಾನು ತುಂಬಿಸ್ತೇನೆ ನನ್ನ ಕಾಲನ ಅನ್ನೋ ರೀತಿಯಲ್ಲಿ. ಸೊ ತುಂಬ ಅಭಿವೃದ್ಧಿ ಕಾಣಬೇಕು ಕುಣಿಗಲ್. ಓಕೆ, ನಿಮ್ಮ ಪ್ರಕಾರ ನಿಮ್ಮ ಕನಸು ಕುಣಿಗಲ್ ಅಂತಂದ್ರೆ ಒಂದು ಒಂದು ರೂಪ ಕೊಡಬೇಕು. ನಾನು ಒಂದು ವೇಳೆ ನಾನು ಆಯ್ಕೆ ಆಗ್ಲಿ ಬಿಡ್ಲಿ, ನನ್ನ ಕನಸು ಹೀಗಿದೆ, ನಾನು ಆಯ್ಕೆ ಆದ್ರೆ ಹೀಗೆ ಆಗಬಹುದು, ನಾನು ಆ ನಿಟ್ಟಿನಲ್ಲಿ ಒಂದು 5 ವರ್ಷದಲ್ಲಿ ನನ್ನ ಕೆಲಸ ನಾನು ಮಾಡ್ತೀನಿ ಅಂತ. ನಿಮ್ಮ ಕನಸು ಏನಿದೆ ಕುಣಿಗಲ್ ಬಗ್ಗೆ? ನನ್ನ ಕನಸು ತುಂಬಾನೇ ಇದೆ, ಅಲ್ಲಿ ರೈತರನ್ನ ತುಂಬಾ ಅಭಿವೃದ್ಧಿ ಮಾಡ್ಬೇಕು, ರೈತರ ಬಗ್ಗೆ ತುಂಬಾ ಕಾಳಜಿ ಇಟ್ಕೊಂಡು. ಓಕೆ, ಸೊ ನೀರಾವರಿಗೆ ಆದ್ಯತೆ ಕೊಡಬೇಕು. ಮತ್ತೆ ಅಲ್ಲಿ ಹಾಸ್ಪಿಟ್ಲಿಗೆ ತುಂಬ ತೊಂದರೆ ಇದೆ. ಸೊ ಎಲ್ಲ ಒಂದು ಚುಂಚುನಗಿರಿಗೆ ಹೋಗ್ಬೇಕು, ಇಲ್ಲ ತುಮಕೂರಿಗೆ ಬರಬೇಕು, ಇಲ್ಲ ಬೆಂಗಳೂರಿಗೆ ಹೋಗ್ಬೇಕು. ಈ ಪರಿಸ್ಥಿತಿ ಅಲ್ಲಿ ಜನರಿಗೆ ಹೆಚ್ಚು ಖರ್ಚಾಗುವಂಥದ್ದು ಜಾಸ್ತಿ ಇದೆ, ಅದು ತುಂಬ ಸಮಸ್ಯೆನಲ್ಲಿ ಇದ್ದಾರೆ ಜನಗಳು. ಮತ್ತೆ ಎರಡನೇದು ನೀರಾವರಿ ಆ್ಯಸ್ ಯೂಶಲ್ಲು. ಸೊ ಹೇಮಾವತಿ ನೀರಾವರಿ ಅದ್ರ ಬಗ್ಗೆ ಗಮನ ಜಾಸ್ತಿ ಕೊಡಬೇಕು. ಮತ್ತೆ ಇನ್ನೂ 56 ಕಾರ್ಯಕ್ರಮ ಮಾಡಬೇಕು ಅಂತ ನನ್ನ ಮಹದಾಸೆ ಇದೆ. ಒಂದು ಮಾದರಿ ಕ್ಷೇತ್ರವಾಗಿ ನಾನು ಅದನ್ನ ಅಭಿವೃದ್ಧಿ ಮಾಡಬೇಕು ಅನ್ನೋದೊಂದು ಉದ್ದೇಶ. ಇನ್ನು ಜನನಾಯಕರು ಒಡನಾಟ, ಸೊ ಅಂದರೆ ಪಕ್ಷದಲ್ಲಿ ಹಿರಿಯರ ಒಡನಾಟ ಆಗಬಹುದು, ಅಥವಾ ನೀವು ಪಕ್ಷದಲ್ಲಿ ಯಾವ ರೀತಿ ನಿಮ್ಮನ್ನ ಗುರುತಿಸ್ಕೊಂಡಿದ್ದೀರಾ ಅಂತ. ನಾನು ಮೂಲ BJP ಕಾರ್ಯಕರ್ತ. ನನಗೆ ಇಂದಿನ ಅವಧಿಯಲ್ಲಿ ನಮ್ಮ ಜ್ಯೋತಿ ಗಣೇಶ್ ಅವರು ಜಿಲ್ಲಾಧ್ಯಕ್ಷ ಆಗಿದ್ದಾಗ ನನಗೆ ಪಕ್ಷದ ಜವಾಬ್ದಾರಿ ಇತ್ತು, ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯನಾಗಿದ್ದೆ. ತದನಂತರ ನಾನು ಪಾರ್ಟಿನಲ್ಲಿ ಒಂದು ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಎಲ್ಲ ವಿಚಾರದಲ್ಲಿ ಇನ್ವಾಲ್ವ್ ಆಗಿ ಎಲ್ಲ ನಾಯಕರು ಸಪೋರ್ಟು ಚೆನ್ನಾಗೇ ಇದೆ. ನಾನು ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಬದ್ಧರಾಗಿರುತ್ತೆ. ಇನ್ನು ರಾಜಕಾರಣ ಅಂತಂದರೆ ಅಥವಾ ಎಲೆಕ್ಷನ್ ಅಂತಂದಮೇಲೆ ಸ್ಪರ್ಧೆ ಇರೋವಂಥದ್ದು ಸಹಜ, ಖಂಡಿತ. ಯಾವುದೇ ಸ್ಪರ್ಧೆ ಇದ್ರೇ ಅದಕ್ಕೊಂದು ಒಳ್ಳೆ ಕಳೆ ಇರುತ್ತೆ. ಸೊ ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕೂಡ ಸಾಕಷ್ಟು ಸ್ಪರ್ಧೆಯನ್ನ ಈಗ ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಮತ್ತಷ್ಟು ಜಾಸ್ತಿ ಆಗಬಹುದು ಆ ಕಾವು, ಎಲೆಕ್ಷನ್ ಕಾವು ಅಂತ ಏನು ಹೇಳ್ತೀವಿ, ಚುನಾವಣಾ ಕಾವು ಮತ್ತಷ್ಟು ವಿಪರೀತ ಆಗಬಹುದು. ಸೊ ನೀವು ಸ್ಪರ್ಧೆಯನ್ನು ಎದುರಿಸೋದಕ್ಕೆ ಸಿದ್ಧ ಇದ್ದೀರಾ? ಆಗಿದ್ರೆ ಖಂಡಿತ ರೆಡಿ ಇದ್ದೀವಿ, ಸ್ಪರ್ಧೆ ಮಾಡೋಕ್ಕೂ ರೆಡಿ ಇದ್ದೀವಿ, ಎದುರಿಸೋಕ್ಕೂ ರೆಡಿ ಇದ್ದೀವಿ. ಓಕೆ, ಯಾವ ಥರದ ಸ್ಪರ್ಧೆ? ಒಂದು ಆಶಾದಾಯಕವಾದಂತಹ ಸ್ಪರ್ಧೆ ಅನ್ನುವಂಥದ್ದಾದರೆ ರಾಜೇಶ್ ಗೌಡ್ರಿಗೆ BJP ಟಿಕೆಟ್ ಸಿಗುತ್ತಾ ಅನ್ನೋಂಥ ಒಂದು ಪ್ರಶ್ನೆ. ಸೊ ಆ ಪ್ರಶ್ನೆಗೆ ಉತ್ತರ ಮತ್ತು ಸಮಾಧಾನ ರಾಜೇಶ್ ಗೌಡ್ರಿಗೆ ಎಷ್ಟಿದೆ ಅಂತ. ನನಗೆ ಅವಕಾಶ ಆಗುತ್ತೆ ಈ ಬಾರಿ ಅಂತ ತುಂಬ ಬಲವಾದ ನಂಬಿಕೆ ಇದೆ ನನಗೆ. ಓಕೆ, ಸೊ ಆಶಾದಾಯಕವಾಗಿದ್ದೀನಿ ಈ ಬಾರಿ. ವಾತಾವರಣ ನೋಡಿದ್ರೆ ಎಲ್ಲ ಕಡೆ ಹೊಸ ಮುಖಗಳಿಗೆ ಟಿಕೆಟ್ ಕೊಡೋ ಅನ್ನೋ ಒಂದು ಉದ್ದೇಶ ಇರೋದ್ರಿಂದ BJP. ಸೊ ಈ ಸಲ ನನಗೆ ಅವಕಾಶ ಆಗುತ್ತೆ ಅನ್ನೋದು ಒಂದು ನಂಬಿಕೆಯಲ್ಲಿದೆ. ಯಾಕೆ ರಾಜೇಶ್ ಗೌಡ್ರನ್ನ ಕುಣಿಗಲ್ ಕ್ಷೇತ್ರದ ಜನ ಯಾಕೆ ಆಯ್ಕೆ ಮಾಡಬೇಕು? ಅಭಿವೃದ್ಧಿಗೋಸ್ಕರ. ಓಕೆ, ರೈಟ್. ಸೊ ಒಂದು ಇಷ್ಟೆಲ್ಲ ಆದಮೇಲೆ ಕೂಡ ಎಲ್ಲ ಒಂದು ಕಡೆ ನಾವು ರಾಜ್ಯ ರಾಜಕಾರಣ ಮತ್ತು ರಾಷ್ಟ್ರದ ರಾಜಕಾರಣ ನೋಡ್ತಾ ಇದ್ದಾಗ, ಸೊ BJPಯ ಅಲೆ, BJPಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮತ್ತು ರಾಜ್ಯದಲ್ಲಿ ಈಗಾಗಲೇ ಯಡಿಯೂರಪ್ಪನವರಿದ್ದರು. ಸೊ ಪಕ್ಷಾತೀತವಾದಂಥ ನಾಯಕರು. ಸೊ ಈಗ ಎಲ್ಲ ಒಂದು ಕಡೆ ಅದನ್ನು ನೋಡಿದಂಥ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದಲ್ಲೂ ಕೂಡ ಸಾಕಷ್ಟು ವೈಪರೀತ್ಯಗಳು ನಡೆದವು. ಸೊ ಈಗ BJPಯ ಅಲೆ ಅನ್ನುವಂಥದ್ದು ನಿಮ್ಮ ಪ್ರಕಾರ, ಅಥವಾ BJP ರಾಜ್ಯ ಸರ್ಕಾರದಲ್ಲಿ ಮಾಡಿರುವಂಥ ಕೆಲಸಗಳು ನಿಮ್ಮ ಪ್ರಕಾರ ಹೇಗನ್ಸುತ್ತೆ ಅಂತ? ಸರ್, BJP ಒಂದು ರಾಷ್ಟ್ರೀಯ ಪಕ್ಷ, ಅದು ಕಾರ್ಯಕರ್ತರ ಮೇಲೆ ನಿಂತಿರುವಂಥ ಪಕ್ಷ. ಇವತ್ತು ನಾವು ದೇಶ ಎಲ್ಲ
ಇಡೀ ಪ್ರಪಂಚ ಇಷ್ಟಪಡುವಂಥ ಒಂದು ನಾಯಕತ್ವ ಇರುವಂಥ ಅಪ್ರತಿಮ ನಾಯಕ ನಮ್ಮ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಿಯಾಗಿ ಒಳ್ಳೆ ಅತ್ಯುತ್ತಮವಾದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹಾಗೆ ರಾಜ್ಯಕ್ಕೆ ಬಂದಾಗ ಸನ್ಮಾನ ಯಡಿಯೂರಪ್ಪನವರು ಒಂದು ಬಿ ಜೆ ಪಿಗೆ ದೊಡ್ಡ ಶಕ್ತಿ, ಅವರು ಒಳ್ಳೆ ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಅವ್ರು ಕೊಟ್ಟಂಥ ಕಾರ್ಯಕ್ರಮಗಳು ಇವತ್ತು ಜನಗಳ ಮನಸ್ಸಿನಲ್ಲಿದೆ. ಈಗ ಸದ್ಯಕ್ಕೆ ನಮ್ಮ ಬೊಮ್ಮಾಯಿ ಸಾಹೇರು ಚೆನ್ನಾಗೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಜನಗಳು ಅಕ್ಸೆಪ್ಟ್ ಮಾಡಿದ್ದಾರೆ, ಬಿ ಜೆ ಪಿ ಪರ ಜನಗಳು ಇರ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಓಕೆ, ಏಕೆಂದರೆ ಕಳೆದ ಬಾರಿ ಯಡಿಯೂರಪ್ಪನವರು ಬಹಳ ಕಷ್ಟಪಟ್ಟು ಬಿ ಜೆ ಪಿ ಸರ್ಕಾರನ ರಚನೆ ಮಾಡಿದ್ದಾಯಿತು. ಸೊ ಈಗ ಮಿಷನ್ 150 ಅನ್ನೋ 150 ಸೀಟ್ ಬರಲೇಬೇಕು. ಸೊ ಹಾಗಾಗಿ ಒಂದು ಪರಿಪೂರ್ಣ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲವೂ ಕೂಡ ಎಲ್ಲೋ ಸಾಲ ತೆಗೆದುಕೊಂಡು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಸೊ ಈ ಸಂಕಷ್ಟದ ಪರಿಸ್ಥಿತಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಇರೋದಿಲ್ಲ ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತ ಇರಲ್ಲ. ನನ್ನ ಪ್ರಕಾರ ಈ ಸಲ ಬಿ ಜೆ ಪಿ ಆರಾಮಾಗಿ ಒಂದು 150 ಸೀಟ್ ಗೆದ್ದೇ ಗೆಲ್ಲುತ್ತೆ. ಅದು ನಮಗೆ ಬಲವಾದ ಜನ ಬಯಸ್ತಾ ಇದ್ದಾರೆ, ಜನ ಬಯಸ್ತಾ ಇದ್ದಾರೆ. ಇವತ್ತು ಬೇರೆ ಯಾರಿದ್ದಾರೆ ಆಲ್ಟರ್ನೇಟಿವ್ ನೀವೇ ಹೇಳಿ. ಕಾಂಗ್ರೆಸ್ ಅದು ಮನೆಯೊಂದು ಮೂರು ಬಾಗಿಲು ಅನ್ನೋ ಥರ ಆಗಿದೆ. ಸೊ ಅದರಲ್ಲಿ ಇವತ್ತು ಜೆ ಡಿ ಎಸ್ ಅವರು ಅವರು ಒಂದು ಪ್ರಾದೇಶಿಕ ಪಕ್ಷ, ಒಂದು ಬಾಗಿಲು ಮಾತ್ರ ಒಂದು ಸೆಲೆಕ್ಟಿವ್ ಜಾಗದಲ್ಲಿದ್ದಾರೆ. ಇವತ್ತು ಬಿ ಜೆ ಪಿಗೆ ಒಂದು ದೊಡ್ಡ ಬಲ ಇದೆ, ಮತ್ತು ಇಡೀ ರಾಜ್ಯದಾದ್ಯಂತ ಪ್ರತಿ ಕ್ಷೇತ್ರದಲ್ಲೂ ಸ್ಪರ್ಧೆ ಮಾಡಿ ಗೆಲ್ಲುವಂಥ ಶಕ್ತಿ ಇರೋದು ಬಿ ಜೆ ಪಿಗೆ ಮಾತ್ರ ಅಂತ ನಾನು ಸಂದರ್ಭದಲ್ಲಿ ರೈಟ್ ಮತ್ತಷ್ಟು ಮಾತಾಡ್ತೀನಿ ನಮ್ಮ ಜೊತೆ. ಎಸ್, ರಾಜ್ಯದಲ್ಲಿ ಬಿ ಜೆ ಪಿ ಪರ ಅಲೆ ಇದೆ, ರಾಷ್ಟ್ರದಲ್ಲಿಯೂ ಕೂಡ ಉತ್ತಮ ನಾಯಕತ್ವ ಇದೆ. ಹಾಗಾಗಿ ಈ ಬಾರಿ ಎಲೆಕ್ಷನ್ನಲ್ಲಿ ನಾವು ಗೆದ್ದೇ ಗೆಲ್ತೀವಿ, ಅನಾಯಾಸವಾಗಿ 150 ಸೀಟುಗಳನ್ನ ಗೆಲ್ತೀವಿ, ಸರ್ಕಾರವನ್ನು ಮತ್ತೆ ರಚನೆ ಮಾಡ್ತೀವಿ ಅನ್ನುವಂಥ ಆತ್ಮವಿಶ್ವಾಸ ಶ್ರೀಯುತ ಗೌಡರದ್ದು. ಸೊ ಹಾಗಾಗಿ ಎಲ್ಲ ಒಂದು ಕಡೆ ಈ ಒಂದು ವಿಚಾರವನ್ನು ಅಂದರೆ ವಿಚಾರವಾದಿತನವನ್ನು ನಾವು ಮುನ್ನಡೆಸ್ಕೊಂಡು ಹೋಗ್ತೀವಿ. ಒಬ್ಬ ಕಾರ್ಯಕರ್ತನಾಗಿ ನಾನು ಕೂಡ ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜೇಶ್ ಗೌಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಜನರ ಸೇವೆಗೆ ಇರ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ರಾಜೇಶ್ ಗೌಡ್ರೆ, ಇನ್ನು ತಾವು ಈ ಹಿಂದೆ ಕೂಡ ವಿಧಾನ ಪರಿಷತ್ ಚುನಾವಣೆಗೆ ಸ್ಪರ್ಧೆಯನ್ನು ಕೊಡೋದಕ್ಕೆ ನಿಂತಿದ್ರಿ ಅನ್ನುವಂಥದ್ದು, ಯಾಕೆ ಅದನ್ನು ನಿರಾಕರಿಸಿದ್ರ? ಹೇಗೆ, ಪಾರ್ಟಿ ಇಷ್ಟಪಟ್ಟಿದ್ರು ನಾವು ಅದನ್ನು ನಿರಾಕರಿಸಿದ್ದು ಯಾಕೆ ಅಂತ? ಇಲ್ಲ, ಅದು ಪಾರ್ಟಿ ನನ್ನ ಕರೆದೇ ಮಾತಾಡಿಸಿದ್ದು ನಿಜ. ಓಕೆ, ತುಮಕೂರು ವಿಧಾನ ಪರಿಷತ್ ಎಲೆಕ್ಷನ್ಗೆ ನಿಂತ್ಕೊ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸುರಾಣಾಜಿ ಮತ್ತು ರಾಜ್ಯಾಧ್ಯಕ್ಷರು, ನಾನು ಒಲವು ಇತ್ತು ನಿಂತ್ಕೋಬೇಕು ಅಂತ. ಸೊ ಕೊನೆ ಹಂತದಲ್ಲಿ ಇಲ್ಲಿ ನಮ್ಮ ಲೋಕೇಶ್ ಗೌಡರು ಪ್ರಬಲವಾಗಿ ಆಕಾಂಕ್ಷೆ ಆದರು. ನಾನು ಸುಮಾರು ವರ್ಷಗಳಿಂದ ಕುಣಿಗಲಲ್ಲಿ ನನ್ನ ಸೇವೆ ಮಾಡಿರೋದ್ರಿಂದ ನಾನು ಕುಣಿಗಲ್ಲು ಅಲ್ಲೇ ಉಳ್ಕೊಳ್ಬೇಕು ಅನ್ನೋ ಒಂದು ನಿರ್ಧಾರ ಮಾಡಿ ನಾನು ಹಿಂದೆ ಸರಿದೆ. ಪಾರ್ಟಿ ಎಲ್ಲ ಥರ ಅವಕಾಶ ನನಗೆ ಮಾಡಿಕೊಟ್ಟಿತ್ತು, ನಾನೇ ಹಿಂದೆ ಸರಿದೀನಿ. ಸೊ ಪರಿಷತ್ ಟಿಕೆಟನ್ನು ಕೂಡ ನೀವು ಬೇಡ ಅಂತ ಹೇಳಿದ್ದೀರಿ ಅಂತಂದು. ಸೊ ಮೇಲ್ಮನೆಗೆ ಸ್ಪರ್ಧಿಸಬಹುದಾಗಿತ್ತು, ಆದರೆ ಬೇಡ, ನನ್ನ ಕಾರ್ಯಕ್ಷೇತ್ರ ಇಷ್ಟಿದೆ. ಓಕೆ, ಸೊ ಇನ್ನು ಕುಣಿಗಲ್ ಅಂತ ಬಂದಾಗ ಹಿಂದುಳಿದ ಅಲ್ಪಸಂಖ್ಯಾತರು ಎಲ್ಲ ರೀತಿಯಾದಂಥ ವರ್ಗದ ಜನ ಇದ್ದಾರೆ ತಾಲೂಕಿನಲ್ಲಿ. ಆಮೇಲೆ ಬಡತನ ಕೂಡ ಇದೆ, ಹಸಿವು ಎಲ್ಲವೂ ಕೂಡ ಇದೆ, ಮತ್ತು ರೈತಾಪಿ ವರ್ಗದವರು ಹೆಚ್ಚಿನ ಜನ ಇದ್ದಾರೆ. ನೀವೇ ಹೇಳಿದ ಹಾಗೆ ಸೊ ಸಾಕಷ್ಟು ಉದ್ಯೋಗಗಳನ್ನ ಅರಸ್ಕೊಂಡು ಬೆಂಗಳೂರು ಕಡೆ ಹೋಗ್ತಾ ಇದ್ದಾರೆ ಹೊಟ್ಟೆಪಾಡಿಗೆ ಅಂತ. ತುಂಬಾ ಜನ ಕುಣಿಗಲಲ್ಲಿದ್ದಾರೆ, ಬೇಕರಿ ಕೆಲಸ, ಹೋಟೆಲ್ ಕೆಲಸ, ಅದು ಇದೆಲ್ಲ ಮಾಡ್ಕೊಂಡಿದ್ದಾರೆ. ರಾಜೇಶ್ ಗೌಡರು ಒಂದು ವೇಳೆ ಕುಣಿಗಲ್ ಕ್ಷೇತ್ರದ ಅಭ್ಯರ್ಥಿಯಾಗಿ ಚುನಾಯಿತರಾದರೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಕುಣಿಗಲ್ನ ಜನ? ಸರ್, ಉದ್ಯೋಗ ಸೃಷ್ಟಿ ಮಾಡೋದು ಮೊದಲನೇ ಆದ್ಯತೆ ನಂದು. ಅಲ್ಲಿ ಸುಮಾರು ಒಂದು 5,000 to 8,000 ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋದು ಮೊದಲನೇ ಆದ್ಯತೆ. ಮತ್ತು ಒಳ್ಳೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳು ತರಬೇಕು ಅನ್ನೋದು ಒಂದು. ಮತ್ತು ಕುಣಿಗಲ್ ನಗರವನ್ನು ಸುಸಜ್ಜಿತವಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ಒಂದು. ಮತ್ತು ಹೇಮಾವತಿ ನೀರನ್ನ ಸಮಗ್ರವಾಗಿ ಇಡೀ ತಾಲೂಕಿಗೆ ಹರಿಸುವಂಥ ಕೆಲಸ ಆಗಬೇಕು, ಅದು ನನ್ನ ಆದ್ಯತೆ. ಮತ್ತು ಇನ್ನು ಸ್ಥಳೀಯವಾಗಿ ಏನೇ ಎಲ್ಲ ಯಾರು ಈಗ ನೋಡಿ, ಅಲ್ಲಿ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ ರೇಷ್ಮೆ ವಿಚಾರವಾಗಿ ತುಂಬ ಮಾತಾಡಬೇಕು ನಾವು. ಇವತ್ತು ವೈ ಕೆ ರಾಮಯ್ಯನವರು ಮಿನಿಸ್ಟರ್ ಆಗಿದ್ದಾಗ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಕುಣಿಗಲ್ ತಾಲೂಕು. ಇವತ್ತು ಅವೆಲ್ಲ ನೆನೆಗುದ್ದಿಗೆ ಬಿದ್ದಿದ್ದಾವೆ, ಅದ್ರ ಬಗ್ಗೆ ಯಾರು ಒಂದು 5 ಪೈಸದ ಕಾಳಜಿನೇ ವಹಿಸಿಲ್ಲ. ಸೊ ಅದನ್ನು ಮತ್ತೆ ನಾನು ಮುಂಚೂಣಿಗೆ ತರಬೇಕು ಅನ್ನೋದು ನನ್ನ ಮಹದಾಸೆ. ವೆರಿ ಗುಡ್ ಸರ್. ಈಗ ನೋಡಿ, ಯಾವುದೇ ಭಾಗದಲ್ಲಿ ಇರದಂತಹ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಏನಪ್ಪ ಕುಣಿಗಲ್ಗೆ ಅಂತಂದ್ರೆ, ನೋಡಿ ರಸ್ತೆ ಸಾರಿಗೆ ಇದೆ, ಅದು ಹೈವೇ.
ಮೈಸೂರು ಹತ್ರ ಇದೆ, ಬೆಂಗಳೂರು ಹತ್ರ ಇದೆ, ಮಂಗಳೂರು ಹೈವೇ ಅದು, ಅದರ ಜೊತೆಗೆ ರೈಲು ಸಂಚಾರದ ವ್ಯವಸ್ಥೆ ಇದೆ. ಇಷ್ಟೆಲ್ಲ ಒಂದು ಸೌಭಾಗ್ಯಗಳನ್ನು ಪಡ್ಕೊಂಡ್ರು ಕೂಡ ಕುಣಿಗಲ್ ಹಿಂದೆ ಬಿದ್ದಿರೋದು ಯಾಕೆ ಅಂತ ನಿಮ್ಗೆ ಅನ್ಸುತ್ತೆ? ನಾಯಕರ ಇಚ್ಛಾಶಕ್ತಿಗಳು, ಯಾರು ಆಯ್ಕೆ ಆಗಿದ್ರೋ ಅವರ ಇಚ್ಛಾಶಕ್ತಿ ಕೊರತೆ ಅಂತ ನಾನು ಭಾವಿಸ್ತೀನಿ. ಬಹುಶಃ ಇಷ್ಟೊಂದು ಸೌಲಭ್ಯಗಳು ಬೇರೆ ಇನ್ಯಾವುದೇ ಒಂದು ಭಾಗಕ್ಕೆ ಸಿಕ್ಕಿದ್ರೆ ಇಷ್ಟೊತ್ತಿಗೆ ಅದರ ಭೂಮಿ ತುಂಬಾನೇ ಅಭಿವೃದ್ಧಿ ಆಗಿರೋದು ಅಂತ ನನ್ನ ಅಭಿಪ್ರಾಯ. ಏನ್ ಮಾಡಬಹುದು ಕುಣಿಗಲ್ನಲ್ಲಿ, ಏನ್ ಮಾಡಬಹುದು ಅಂತ ಸರ್? ಕುಣಿಗಲ್ ಸುತ್ತಮುತ್ತ ನಾವು ಮಾಡಕ್ಕೆ ತುಂಬಾ ಇದೆ ಸರ್, ಅಲ್ಲಿ ಮಾಡಕ್ಕೆ ತುಂಬಾ ಇದೆ ಅಲ್ಲಿ. ಈಗ ನೋಡಿ ಎಲ್ಲಾ ಇದೆ ಅಲ್ಲಿ, ಏನಿಲ್ಲ ಬಟ್ ಅಭಿವೃದ್ಧಿ ಮಾಡೋರಿಲ್ಲ, ಅಭಿವೃದ್ಧಿ ಆಗಿಲ್ಲ. ಇವತ್ತು ಯಾಕೆ ವೈಕರಾಮಯ್ಯನವ್ರ ಹೆಸರು ಹೇಳ್ತಾರೆ ಎಲ್ಲಾರು? ಅವರು ಬೇರೆ ಪಕ್ಷದವರೇ ಇರ್ಬೋದು, ಆದ್ರೆ ಯಾಕೆ ವೈಕರಾಮಯ್ಯನ ಹೆಸರನ್ನ ಮತ್ತೆ ಮತ್ತೆ ಪ್ರಸ್ತಾಪ ಮಾಡ್ತಾರೆ? ಅವರು ಮಾಡಿದ್ರು, ನೆನೆಸ್ಕೋತಾರೆ. ಮಿಕ್ಕಿದವ್ರನ್ನ ಯಾರನ್ನೂ ಅಷ್ಟು ಈಗ ಈಸಿಯಾಗಿ ಯಾರು ಹೇಳಲ್ಲ ಹೆಸರುಗಳ. ಅದು ಅಲ್ಲಿಂದ ಅಭಿವೃದ್ಧಿ ಕುಂಠಿತವಾಗಿದೆ, ಅದು ಫರ್ದರ್ ತಗೊಂಡು ಹೋಗ್ಬೇಕಿತ್ತು. ಈಗಿರೋ ಶಾಸಕರು ಏನೋ ಮಾಡ್ತಾರೆ ಅಂತ ಮಹಾದಾಸೆಯಿಂದ ಎಲ್ಲ ಆಯ್ಕೆ ಮಾಡ್ರು ಜನ, ಬಟ್ ನಿರಾಸೆಗೊಂಡಿದ್ದಾರೆ. ನನಗೆ ತಿಳಿದ ಮಟ್ಟಕ್ಕೆ ಅವ್ರು ಏನೂ ಮಾಡಿಲ್ಲ, ಎಲ್ಲ ಈ ನರೇಗಾ ಬರೋ ಸ್ಕೀಮ್ಗೆ ಹೋಗ್ಬಿಟ್ಟು ಗುದ್ಲಿ ಪೂಜೆ ಮಾಡ್ತಾರೆ, ಅದು ಬಿಟ್ಟರೆ ಬೇರೆ ಏನು ಇಲ್ಲ. ಮಳೆ ಬಂದು ಕೆರೆ ತುಂಬಿದ್ರೆ ನನ್ನಿಂದ ಕೆರೆ ತುಂಬಿತು ಅಂತ ಬಾಗಿನ ಅರ್ಪಿಸ್ತಾರೆ, ಅದು ಬಿಟ್ಟರೆ ಬೇರೆ ಇಲ್ಲ. ಅವರು ವೈಯಕ್ತಿಕವಾಗಿ ಅವರೇ ಖುದ್ದು ಅವ್ರ ಹೆಸರಿನಲ್ಲೇ ಲೈಸೆನ್ಸ್ ತೊಗೊಂಡು ಮೈನಿಂಗ್ ಮಾಡ್ತಾ ಇದ್ದಾರೆ ಕುಣಿಗಲ್ ತಾಲೂಕಲ್ಲಿ, ಹುಲಿಯದುರ್ಗ ಹೋಬಳಿನಲ್ಲಿ. ಅದು ದೊಡ್ಡ ಅಪವಾದ ಅವ್ರ ಮೇಲಿದೆ. ಸೊ ಇವತ್ತು ಆ ಭಾಗದ ಹುಲಿಯದುರ್ಗ ಭಾಗದ ಜನ ಎಲ್ಲರೂ ಅವ್ರಿಗೆ ಅಷ್ಟು ಚೀಮಾರಿ ಆಗ್ತಾ ಇದ್ದಾರೆ. ಸೊ ಇದು ಬಹುಶಃ ಅಲ್ಲಿನ ಜನರಿಗೆ, ಅಲ್ಲಿನ ಕ್ಷೇತ್ರದ ಜನರಿಗೆ ಒಂದು ರೀತಿಯ ಹಿಂದೇಟು ಹಾಕುವಾಗಿದೆ ಅಂತ ಅನ್ಸುತ್ತೆ. ಖಂಡಿತ ಖಂಡಿತ. ಅವರು ಡಿ ಕೆ ಶಿವಕುಮಾರ್ ಅವ್ರ ಸಂಬಂಧಿ ಅನ್ನೋದು ಒಂದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಲ್ಲ. ಓಕೆ. ಸೊ ಈಗ ಮುಂದಿನ ಚುನಾವಣೆಗೂ ಕೂಡ ಸಾಕಷ್ಟು ಪೈಪೋಟಿ ನಡೀತಾ ಇದೆ ಅವ್ರನ್ನಲ್ಲೂ ಕೂಡ. ಸೊ ಈ ಪೈಪೋಟಿಯನ್ನು ಎದುರಿಸೋದಕ್ಕೆ ನಿಮ್ಮ ಪಕ್ಷದಲ್ಲಿ ಒಂದು ವೇಳೆ ಆ ಅರ್ಥದ್ದೇನಾದರೂ ಪೈಪೋಟಿ ಆದರೆ, ಸೊ ಅಥವಾ ನೀವು ಪಕ್ಷದ ಅಭ್ಯರ್ಥಿ ಅಂತ ನಿರ್ಧಾರ ಆದರೆ, ಸೊ ಕುಣಿಗಲ್ ಕ್ಷೇತ್ರವನ್ನು ನಾವು ಮಾದರಿಯಾಗಿ ನೋಡಬಹುದು? ಖಂಡಿತ ಖಂಡಿತ, ನಿರೀಕ್ಷೆ ಮೀರಿ ಕೆಲಸ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ರಾಜೇಶ್ ಕೊಡ್ರೆ, ಸಾಕಷ್ಟು ವಿಚಾರಗಳನ್ನು ಮಂಥನ ಮಾಡಿದ್ದಕ್ಕೆ ಮತ್ತು ನಿಮ್ಮ ಆಕಾಂಕ್ಷೆಗಳನ್ನು, ಕುಣಿಗಲ್ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನಿಮ್ಮ ಆಕಾಂಕ್ಷೆಗಳನ್ನು, ಕನಸುಗಳನ್ನು ಬಿಚ್ಚಿಡೋದಕ್ಕೆ ಧನ್ಯವಾದ. ವೀಕ್ಷಕರೇ, ನೋಡಿದ್ರಲ್ಲ, ಜನನಾಯಕದಲ್ಲಿ ಇವತ್ತು ರಾಜೇಶ್ ಗೌಡರು ಮಾತನಾಡಿದ್ರು, ಕುಣಿಗಲ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಕಾಂಕ್ಷಿ. ಸೊ ಹಾಗಾಗಿ ನನಗೆ ಸಾಕಷ್ಟು ಕನಸಿದೆ, ಕುಣಿಗಲ್ ಸಾಕಷ್ಟು ವರ್ಷಗಳಿಂದ ಅಭಿವೃದ್ಧಿಯಲ್ಲಿ ನೆನೆಗುದಿಗೆ ಬಿದ್ದಿದೆ. ಸೊ ಯಾರು ಬಂದವರು ಏನೂ ಮಾಡಿಲ್ಲ. ಸೊ ಹೀಗಾಗಿ ನನ್ನ ಪಾಲಿಗೆ ಈ ಒಂದು ಕ್ಷೇತ್ರ ನಾನು ಜಯಿಸಿದರೆ, ಸೊ ಇಲ್ಲಿ ನನ್ನ ಜನ ನನ್ನನ್ನು ಆಯ್ಕೆ ಮಾಡಿದರೆ ನಾನು ಮಾಡುವಂಥ ಕೆಲಸ ಸಾಕಷ್ಟಿದೆ. ಸೊ ಅದನ್ನು ಮಾಡಿ ತೋರಿಸ್ತೀನಿ, ಒಂದು ಮಾದರಿ ತಾಲೂಕನ್ನಾಗಿ, ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಅವರ ಕನಸುಗಳು ಈಡೇರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಸೊ ಇದು ಇವತ್ತಿನ ವಿಶೇಷ ಜನನಾಯಕ. ನೋಡ್ತಾ ಇರಿ ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ. ಅಣ್ಣ ತಮ್ಮ ಬಂಧು ಬಳಗ ಇವರೇನೆ, ಅಭಿಮಾನಿಗಳ ಬರದಲ್ಲಿವರು ದೇವರೇನೆ.